ಇವತ್ತು ಕಾಮಗಾರಿ ಚಾಲನೆಗೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋದ್ರು, ಬಟ್ ಒಂದು ಫಜೀತಿ ಎದುರಾಯ್ತು ಅವರಿಗೆ. ಏನ್ ಫಜೀತಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾಮಗಾರಿ ಚಾಲನೆಗೆ ಹೋದಾಗ ಡಿಕೆ ಶಿವಕುಮಾರ್ ಧರಿಸಿದ್ದ ಶೂ ಮಾಯವಾದಂತಹ ವಿಚಾರ ಇದು. ಕಳೆದು ಹೋದ ಶೂಗಾಗಿ ಡಿಸಿಎಂ ಬಹಳ ಹುಡುಕಾಟ ನಡೆಸಿದ್ರು. ಎರಡು ಮೂರು ಸಲ ಕಾರಿನ ಹತ್ರ ಹೋಗಿ ವಾಪಸ್ ಬಂದು ಮತ್ತೆ ಹುಡುಕಾಟವನ್ನು ನಡೆಸಿದ್ರು. ಶೂ ಎಲ್ಲೋಯ್ತು ಅಂತ ಭಾಷಂ ಸರ್ಕಲ್ ಹತ್ರ ಈ ಘಟನೆ ಆಗಿರೋದು. ಕೊನೆಗೆ ಶೂ ಸಿಗಲಿಲ್ಲ, ಶೂ ಎಲ್ಲಿ ಕಳೆದೋಯ್ತು ಅಥವಾ ಯಾರು ಕದ್ರು ಗೊತ್ತಾಗಲಿಲ್ಲ. ಕಳೆದು ಹೋದ ಶೂಗೋಸ್ಕರ ಹುಡುಕಾಡಿತ್ತು ಮಾತ್ರ ಕಂಡು ಬರ್ತಾ ಇತ್ತು. ಅಧಿಕಾರಿಗಳಿಗೂ ಕೂಡ ಒಂದು ಕಡೆಗೆ ತಲೆ ಬಿಸಿ, ಏನಾಯಿತು ಇಷ್ಟು ಜನರ ಮಧ್ಯೆ ಶೂ ಕಳೆದು ಹೋಗುತ್ತೆ ಅಂದರೆ ಹೆಂಗೆ ಅಂತ. ನಂತರ ಬೇರೆ ದಾರಿ ಇಲ್ಲದೆ ಹೊಸ ಶೂವನ್ನು ಧರಿಸಿ ಅಲ್ಲಿಂದ ಹೊರಟರು. ವೈಟ್ ಟಾಪಿಂಗ್ ಕಾಮಗಾರಿ ಚಾಲನೆಗೆ ನೀಡುವಂತಹ ವೇಳೆ ಇಂಥದ್ದೊಂದು ಘಟನೆ ಆಯಿತು.